ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಗೌರಿ ಗಣೇಶ ಹಬ್ಬದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಗೌರಿ ಗಣೇಶ ಹಬ್ಬದ ಮಾತುಗಳನ್ನು ಹೇಳುವುದಕ್ಕಿಂತ ಪೂರ್ವಭಾವಿಯಾಗಿ ನಾವೊಂದು ಅಂಶವನ್ನು ಗಮನಿಸಬೇಕು. ಹಿಂದೆ ಭಾರತ ಅವಿಭಕ್ತ ಕುಟುಂಬಗಳಿಗೋಸ್ಕರವಾಗಿ ಹೆಸರುವಾಸಿಯಾಗಿದ್ದಂತಹ ದೇಶ. ಕಾರಣ ಇಷ್ಟೇ, ಅವಿಭಕ್ತ ಕುಟುಂಬಗಳಾಗಿ ಎಲ್ಲರೂ ಜೀವನವನ್ನು ನಡೆಸಲಿಕ್ಕೆ ಇದ್ದಂತಹ ಅನೇಕ ಕಾರಣಗಳಲ್ಲಿ ಈ ಹಬ್ಬ ಹರಿದಿನಗಳು ಕೂಡ ಒಂದು ಕಾರಣ. ಈ ಹಬ್ಬ ಹರಿದಿನಗಳು ಮನುಷ್ಯರನ್ನು, ಮನುಷ್ಯರ ಬಾಂಧವ್ಯದ ಬೆಸುಗೆಯನ್ನು ಗಟ್ಟಿ ಮಾಡುವಂತಹ ಕಾರಣಗಳಿಂದ ಮತ್ತು ಒಂದು ಸಂಭ್ರಮ ಸಡಗರ. ಈ ಹಬ್ಬ ಹರಿದಿನಗಳು ನಮ್ಮನ್ನೆಲ್ಲ ನಮ್ಮಲ್ಲಿ ಒಂದು ಐಕ್ಯತೆ, ಸಾಮರಸ್ಯ, ಅನ್ಯೋನ್ಯತೆಯ ಒಂದು ಬಾಂಧವ್ಯವನ್ನು ಬೆಸೀತಾ ಇದ್ದಂತಹ ಕಾರಣದಿಂದ ಈ ಹಬ್ಬ ಹರಿದಿನಗಳು ನಮಗೆ ತುಂಬ ವಿಶಿಷ್ಟವಾದಂತಹ ಒಂದು ಸಂಬಂಧವನ್ನು ತಿಳಿಸಿಕೊಡ್ತಾ ಇದ್ದವು. ನಂತರದಲ್ಲಿ ಕ್ರಮೇಣ ಹಬ್ಬ ವಿಭಕ್ತ ಕುಟುಂಬಗಳು ಬೇರೆ ಬೇರೆ ಆಯಿತು, ಹಬ್ಬ ಹರಿದಿನಗಳು ದೂರ ಆಯಿತು, ನಾವೆಲ್ಲ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ವಾಸ ಮಾಡುವಂತಹ ಪರಿಸ್ಥಿತಿಗಳು ಬಂದಾಗ ಎಲ್ಲರೂ ಅವರವರ ಮನೆಯಲ್ಲೇ ಆಚರಣೆ ಮಾಡುವಂತಹ ಕ್ರಮಗಳು ಬಂದು ಹೋಯಿತು. ಹೀಗೆ ಹಬ್ಬ ಹರಿದಿನಗಳು ಇವತ್ತಿನ ಕಾಲದಲ್ಲಿ ಒಂದು ಯಾಂತ್ರಿಕವಾಗಿ ನಡೀತಾ ಇರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಅದರಿಂದ ಇಂತಹ ಹಬ್ಬ ಹರಿದಿನಗಳಾಗಿರಬಹುದು, ಯಾವುದೇ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಉಪನಿಷತ್ತು ಒಂದು ಮಾತಿನಿಂದ ನಮ್ಮನ್ನು ಎಚ್ಚರಿಸ್ತದೆ. ಯಾವುದೇ ಕಾರ್ಯಗಳನ್ನು ಮಾಡುವಾಗ ಮೂರು ಸೂತ್ರಗಳನ್ನು ಅಳವಡಿಸಿಕೊಂಡು ಕರ್ಮದಲ್ಲಿ ಪ್ರವೃತ್ತಿ ಮಾಡಿ ಅಂತ ಹೇಳಿ, ಇದೇವ ವಿದ್ಯಯ ಶ್ರದ್ಧಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂಭವತಿ ಅಂತ. ಮೊದಲು ತಿಳಿದು ಮಾಡು, ಆನಂತರದಲ್ಲಿ ತಿಳಿದದ್ದನ್ನು ನಂಬಿ ಮಾಡು, ಕೊನೆಯದಾಗಿ ಶಾಸ್ತ್ರೀಯವಾಗಿ ಹೇಗೆ ಸಂಪ್ರದಾಯದ ಚೌಕಟ್ಟಿನಲ್ಲಿ ಹಿರಿಯರು ನಮಗೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ ಆ ರೀತಿಯಾಗಿ ಆಚರಣೆ ಮಾಡು ಅಂತ ಹೇಳಿ. ಅದರಿಂದ ಈ ಮೂರು ಸೂತ್ರಗಳನ್ನು ಅಳವಡಿಸಿಕೊಂಡ ಪಕ್ಷದಲ್ಲಿ ನಿಶ್ಚಿತವಾಗಿ ಅದರ ಫಲ ಜೀವನದಲ್ಲಿ ನಮಗೆ ಗೋಚರಿಸ್ತದೆ. ಇದು ಕೇವಲ ಈ ಸೂತ್ರ ಅನ್ನುವಂಥದ್ದು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಅಲ್ಲದೆ ನಮ್ಮ ಎಲ್ಲ ವ್ಯಾವಹಾರಿಕ ಚಟುವಟಿಕೆಗಳು ಕೂಡ ಒಂದು ಮೂಲ ಸೂತ್ರ ಆಗಿದೆ. ಈ ಮೂರು ಸೂತ್ರಗಳು ಮುಖ್ಯವಾಗಿ ಬೇಕು. ಆ ಕಾರಣದಿಂದ ಈ ಗೌರಿ ಗಣೇಶ ಹಬ್ಬವನ್ನು ಈ COVID-19 ಇರುವಂತಹ ಸಂದರ್ಭದಲ್ಲಿ ಹೇಗೆ ಆಚರಣೆ ಮಾಡಬಹುದು ಅನ್ನುವ ವಿಷಯದ ಬಗ್ಗೆ ಒಂದೆರಡು ಮಾತುಗಳು. COVID-19 ಇಲ್ಲದೇ ಇರುವ ಸಂದರ್ಭದಲ್ಲೂ ನಾವು ಹಬ್ಬ ಹರಿದಿನಗಳನ್ನು ಮೂಲೆ ಗುಂಪು ಮಾಡಿದಂಥದ್ದು ಬೇಕಾದಷ್ಟು ಉಂಟು. ಆದರೂ ಕೂಡ ಹಿಂದಿನ ಕಾಲದಲ್ಲಿ ಆಚರಣೆ ಮಾಡ್ತಾ ಬಂದಂಥ ಹಬ್ಬ ಹರಿದಿನಗಳು ವ್ರತಗಳನ್ನು ಕೈಬಿಟ್ರೆ ಅನೇಕ ದೋಷಗಳು ಬರ್ತದೆ ಅನ್ನೋದನ್ನು ನಾವು ಶಾಸ್ತ್ರದಲ್ಲಿ ಗಮನಿಸಬಹುದು. ಆ ಕಾರಣದಿಂದ COVID-19 ಬಂದಿದೆ ಅನ್ನುವ ಕಾರಣದಿಂದ ನಾವು ಈ ಹಬ್ಬ ಹರಿದಿನಗಳನ್ನು ಕೈ ಬಿಡಬಾರದು ಅನ್ನುವ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಹೇಗೆ ಆಚರಣೆ ಮಾಡಬಹುದು ಅನ್ನುವ ವಿಷಯದ ಬಗ್ಗೆ ತಿಳಿಯೋಣ. ಮೊದಲಿಗೆ ಈ ಗೌರಿ ಗಣೇಶ ಹಬ್ಬವನ್ನು ನಾವು ಯಾವ ಸಂದರ್ಭದಲ್ಲಿ ಆಚರಣೆ ಮಾಡುವುದು ಅನ್ನೋದು ನಮಗೆ ತಿಳಿದೇ ಇದೆ. ಭಾದ್ರಪದ ಶುಕ್ಲದ ತೃತೀಯ, ಗೌರಿ ತೃತೀಯ ಮೂರನೇ ದಿವಸ ಮತ್ತು ನಾಲ್ಕನೆಯ ದಿವಸ ನಾವು ಮೂರನೇ ದಿವಸವನ್ನು ಗೌರಿ ತೃತೀಯ ಎಂಬಂತಹ ಹಬ್ಬದ ರೂಪದಲ್ಲಿ ಆಚರಣೆ ಮಾಡಿದರೆ ನಾಲ್ಕನೇ ದಿವಸ ಗಣೇಶ ಚತುರ್ಥಿ ಅನ್ನುವಂತಹ ರೂಪದಲ್ಲಿ ಆಚರಣೆ ಮಾಡುತ್ತೇವೆ. ಗೌರಿ ತೃತೀಯ ಈ ಹಬ್ಬದಲ್ಲಿ ಆಚರಣೆ ಮಾಡುವಂಥ ಆರಾಧನೆ ಮಾಡುವಂತಹ ಆರಾಧ್ಯ ದೇವತೆ ಗೌರಿ ಅಂದರೆ ಪಾರ್ವತಿ ಅಂತ ಹೇಳಿ ಅರ್ಥ. ಬೇರೆಲ್ಲ ಹಬ್ಬಗಳಲ್ಲಿ ಎಲ್ರಿಗೂ ಕೂಡ ಮುಖ್ಯ ಪ್ರಾಧಾನ್ಯ ಅನ್ನುವಂಥದ್ದುಂಟು, ಆದರೆ ಇದರಲ್ಲಿ ಸುಮಂಗಲಿಯೇ ಪ್ರಧಾನ. ಈ ಕರ್ಮಾಂಗಗಳಲ್ಲಿ ಮುಖ್ಯವಾಗಿ ಎರಡು ಹಬ್ಬಗಳು ವರಮಹಾಲಕ್ಷ್ಮೀ ವ್ರತ, ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂತಹ ವರಮಹಾಲಕ್ಷ್ಮೀ ವ್ರತ ಮತ್ತು ಸ್ವರ್ಣಗೌರಿ ವ್ರತ ಅನ್ನುವಂಥ ಈ ಎರಡು ಹಬ್ಬಗಳು ಪ್ರಧಾನವಾಗಿ ಹೆಂಗಸರು ಅವರ ಮಾಂಗಲ್ಯಕ್ಕಾಗಿ ಆರಾಧನೆ ಮಾಡುವಂತಹ ಒಂದು ಹಬ್ಬ ಆಗಿದೆ. ಇದರಲ್ಲಿ ಗೃಹ ಸಚಿವರಿಗೆ ಹೆಚ್ಚು ಪ್ರಾಧಾನ್ಯ, ನಮ್ಮ ಮನೆಯ ಹೋಮ್ ಮಿನಿಸ್ಟ್ರಿಗೆ ಹೆಚ್ಚು ಪ್ರಾಧಾನ್ಯವನ್ನು ಕೊಟ್ಟು ಆರಾಧನೆ ಮಾಡುವಂತಹ ಸಂಪ್ರದಾಯ ಹಿಂದಿನಿಂದಲೂ ಕೂಡ. ಆ ಕಾರಣದಿಂದ ಹಬ್ಬವನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಲಶವನ್ನಿಟ್ಟು ಆ ಕಲಶದಲ್ಲಿ ಕಲಶದಲ್ಲಿ ನೀರನ್ನು ತುಂಬಿಸಿ
ಅದಕ್ಕೆ ಅರೆ ಮಾವಿನ ಕುಡಿ ಅಥವಾ ಹಲಸಿನ ಕುಡಿಗಳನ್ನೆಲ್ಲ ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನಿಟ್ಟು ಆ ಕಲಶವನ್ನು ಅಲಂಕಾರ ಸಾಮಗ್ರಿಗಳಿಂದ ಅಲಂಕರಿಸಿ ಅದಕ್ಕೆ ಸಾಧ್ಯ ಇದ್ದ ಪಕ್ಷದಲ್ಲಿ ಒಂದು ಪಾರ್ವತಿಯ ಮುಖವನ್ನು ಕೂಡ ಕಲಶಕ್ಕೆ ಕಟ್ಟಿ ಅದರಲ್ಲಿ ಯಥೋಚಿತವಾಗಿ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಭಾವಪ್ರಧಾನವಾಗಿ ಮಂತ್ರಗಳನ್ನು ಹೇಳಿ ಅಥವಾ ಭಜನೆಗಳನ್ನು ಹಾಡುಗಳನ್ನು ಹಾಡಿ ಪಾರ್ವತಿಯನ್ನು ಆರಾಧನೆ ಮಾಡಿ ಅದಕ್ಕೆ ಬೇಕಾದಂತಹ ನೈವೇದ್ಯಗಳನ್ನೆಲ್ಲ ಎದುರಿನಲ್ಲಿಟ್ಟು ಇದಕ್ಕೆ ಪುರೋಹಿತರೇ ಬಂದು ಈ ಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ಯಾವುದೇ ನಿಯಮಗಳಿಲ್ಲ. ಆದ್ದರಿಂದ ಸುಮಂಗಲಿಯರೇ ಮಾಡುವಂತಹ ಕ್ರಮ ಆದ್ದರಿಂದ ಅವರೇ ಕೂತು ಈ COVID-19 ಸಲುವಾಗಿ ಅವರೇ ಮನೆಯಲ್ಲೇ ಸರಳವಾಗಿ ಕುಟುಂಬಿಕರನ್ನು ಒಟ್ಟು ಸೇರಿಸಿಕೊಂಡು ಅವರೇ ಕಲಶದಲ್ಲಿ ಉಮಾಮಹೇಶ್ವರನನ್ನು ಆರಾಧನೆ ಮಾಡಿ, ಯಾಕೆಂತಂದರೆ ಮುಖ್ಯವಾಗಿ ನಮಗೆ ಆದರ್ಶ ದಂಪತಿಗಳು ಅಂತ ಹೇಳಿದರೆ ಲೋಕದಲ್ಲಿ ಪ್ರಥಮ ಮೊಟ್ಟ ಮೊದಲ ಆದರ್ಶ ದಂಪತಿಗಳು ಒಂದು ಲಕ್ಷ್ಮೀನಾರಾಯಣ, ಇನ್ನೊಂದು ಉಮಾಮಹೇಶ್ವರ. ಅದರಿಂದ ಏನಾದರೂ ಆದರ್ಶ ದಾಂಪತ್ಯ ನಮಗೆ ಬೇಕು ಅಂತಾದರೆ ಯಾರಲ್ಲಿ ಆದರ್ಶ ದಾಂಪತ್ಯ ಜೀವನ ಉಂಟೋ ಅಂಥವರಲ್ಲೇ ನಾವು ಕೇಳಬೇಕಾಗ್ತದೆ. ಆ ಕಾರಣದಿಂದ ಲಕ್ಷ್ಮೀನಾರಾಯಣನನ್ನು ನಾವು ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಆರಾಧನೆ ಮಾಡ್ತೇವೆ. ಇನ್ನು ಉಮಾಮಹೇಶ್ವರರನ್ನು ಈ ಸಂದರ್ಭದಲ್ಲಿ ಸ್ವರ್ಣಗೌರಿ ವ್ರತದ ಸಂದರ್ಭದಲ್ಲಿ ನಾವು ಆರಾಧನೆ ಮಾಡುವಾಗ ಉಮಾಮಹೇಶ್ವರ ಪ್ರೇರಣೆಯ ಉಮಾಮಹೇಶ್ವರ ಪ್ರೀತ್ಯರ್ಥಂ ಸ್ವರ್ಣಗೌರಿ ವ್ರತಕಲ್ಪೋಕ್ತ ಪೂಜಾಂ ಕರಿಷ್ಯೆ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡಿ ಅದು ಯಾವ ಉದ್ದೇಶ? ಸೌಮಂಗಲ್ಯ ಪ್ರಾಪ್ತ್ಯರ್ಥಂ, ಭರ್ತು ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ, ಸೌಭಾಗ್ಯ ಪ್ರಾಪ್ತ್ಯರ್ಥಂ, ಸರ್ವಸಂಪದ ಅಭಿವೃದ್ಧ್ಯರ್ಥಂ ಸ್ವರ್ಣಗೌರಿ ವ್ರತಕಲ್ಪೋಕ್ತ ಪೂಜಾಂ ಕರಿಷ್ಯೆ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಕಲಶದಲ್ಲಿ ದೇವತೆಗಳನ್ನು ಆರಾಧನೆ ಮಾಡಿ ನೈವೇದ್ಯಗಳನ್ನು ಅರ್ಪಿಸಿ ಮನೆಯವರಿಗೆಲ್ಲ ಪ್ರಸಾದವನ್ನು ಕಲಶದ ತೀರ್ಥವನ್ನು ಪ್ರೋಕ್ಷಣೆ ಪ್ರಾಶನೆ ಎಲ್ಲ ಮಾಡಿಕೊಂಡು ಸ್ವರ್ಣಗೌರಿ ವ್ರತವನ್ನು ನಾವು ಆಚರಣೆ ಮಾಡುವುದು ಗೌರಿ ತೃತೀಯ ದಿವಸದ ಆಚರಣೆಯಾಗಿದೆ. ನಂತರದಲ್ಲಿ ಮರುದಿನ ಗಣೇಶ ಚತುರ್ಥಿಯ ದಿವಸದಂದು ಮುಖ್ಯವಾಗಿ ಗಣೇಶ ಅಂತಂದರೆ ನಮಗೆ ಗಣಾನಾಂ ಪತಿ ಗಣಪತಿ ಎಲ್ಲ ಗಣಗಳಿಗೆ ಒಡೆಯ ಅಂತ ಹೇಳ್ತೇವೆ. ಇನ್ನು ನಾವು ಶಾಸ್ತ್ರದೃಷ್ಟಿಯಿಂದ ನೋಡುವುದಾದರೆ ಗಣಪತಿ ಆಕಾಶಕ್ಕೆ ಅಭಿಮಾನಿ ದೇವತೆ. ಹಿಂದಿನವರ ಸಂಪ್ರದಾಯ ಮತ್ತು ನಂಬಿಕೆಯ ಪ್ರಕಾರ ಯಾವುದೇ ಒಂದು ವಸ್ತು ವಿಷಯಗಳು ತನ್ನಿಂತಾನೇ ಒಂದು ಕಾರ್ಯ ಅಥವಾ ವ್ಯಕ್ತಿ ತನ್ನಿಂತಾನೇ ಒಂದು ಕಾರ್ಯವನ್ನು ಮಾಡುವುದು ಅಂತ ಹೇಳುವುದನ್ನು ಹಿರಿಯರು ಒಪ್ಪುವುದಿಲ್ಲ. ಆದರೆ ಹಿಂದೆ ಒಂದು ಚೇತನಾಶಕ್ತಿ ನಿಯಾಮಕವಾಗಿದ್ದುಕೊಂಡು ಆ ಕಾರ್ಯವನ್ನು ನಡೆಸ್ತದೆ ಅನ್ನುವಂಥದ್ದು ಹಿರಿಯರ ತಾತ್ವಿಕ ಚಿಂತನೆ. ಹಾಗೆ ಒಂದು ಮಳೆ ಬರಬೇಕಾದ್ರೆ ವರುಣನ ಕೃಪೆ ಬೇಕು, ಗಾಳಿ ಬೀಸಬೇಕಾದ್ರೆ ವಾಯು ಅದಕ್ಕೆ ಅಭಿಮಾನಿ ದೇವತೆ, ಮತ್ತು ಭೂಮಿಯಲ್ಲಿ ಬೆಳೆಗಳನ್ನು ಬೆಳಿಬೇಕಾದ್ರೆ ಅದಕ್ಕೆ ಆ ಭೂಮಿ ಅಧಿದೇವತೆಯಾದಂಥ ಲಕ್ಷ್ಮಿ ಅನುಗ್ರಹ ಬೇಕು. ಹೀಗೆ ಎಲ್ಲದಕ್ಕೂ ಕೂಡ ಒಂದು ಅಭಿಮಾನಿ ದೇವತೆಗಳನ್ನು ನಿಯಾಮಕ ಶಕ್ತಿಯಾಗಿದ್ದಾರೆ ಅಂತ ನಂಬಿ ಆರಾಧನೆಯನ್ನು ಕೈಗೊಳ್ತಾ ಇದ್ರು. ಹಾಗೆ ಆಕಾಶ ತತ್ವಕ್ಕೆ ಅಭಿಮಾನಿ ದೇವತೆ ಗಣಪತಿ ಅಂತ ಹೇಳ್ತದೆ ಶಾಸ್ತ್ರ. ಅದರಿಂದ ಗಣಪತಿ ಆಕಾಶ ಅಂತ ಹೇಳಿದರೆ ನಾವು ಮೇಲೆ ನೋಡಬೇಕು ಅಂತ ಹೇಳಿಲ್ಲ, ಎಲ್ಲೆಲ್ಲ ಅವಕಾಶಗಳುಂಟು ಸ್ಪೇಸ್ ಉಂಟು ಅದೆಲ್ಲವೂ ಕೂಡ ಆಕಾಶ ಅಂತ ಹೇಳಿ ಕರೆಯಲ್ಪಡ್ತದೆ. ಆ ಕಾರಣದಿಂದ ನಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಬಂತು ಅಂತಾದಾಗ ನಮಗೆ ವಿಘ್ನ ಬಂತು ಅಂತ ಹೇಳಿ ಆಗ್ತದೆ. ಅವಕಾಶಗಳ ಕೊರತೆ ದೂರ ಆಯಿತು ಅಂತಾದಾಗ ವಿಘ್ನಗಳು ಪರಿಹಾರ ಆಯಿತು ಅಂತ ಹೇಳಿ ತಾತ್ಪರ್ಯ. ನಮಗೆ ಕಣ್ಣಿನ ಎದುರಿಗೆ ಎಲ್ಲ ದ್ರವ್ಯಗಳು ಕಾಣ್ತಾ ಇವೆ, ಆಗ ಒಂದು ಯಾವುದೋ ಒಂದು ಪರದೆಯನ್ನು ಅಡ್ಡ ಇಟ್ಟಾಗ ನಮಗೆ ಆಚೆಯ ದ್ರವ್ಯಗಳು ಕಾಣುವುದಿಲ್ಲ, ಹಾಗಾದರೆ ವಿಘ್ನ ಬಂತು ಅಂತ ಹೇಳಿ ಆಯಿತು. ಆಕಾಶ ಪರದೆಗಳನ್ನು ತೆಗೆದರೆ ಆಚೆ ಎಲ್ಲ ದ್ರವ್ಯಗಳು ಕಾಣ್ತದೆ, ವಿಘ್ನಗಳು ಪರಿಹಾರ ಆಯಿತು ಅಂತ ಹೇಳಿ ಆಯಿತು. ಆದ್ದರಿಂದ ಜೀವನದಲ್ಲಿ ಅವಕಾಶಗಳ ಕೊರತೆಯೇ ವಿಘ್ನ, ಅವಕಾಶಗಳ ಕೊರತೆಯ ನೀಗುವಿಕೆ ಅನ್ನುವಂಥದ್ದೇ ವಿಘ್ನ ಪರಿಹಾರ. ಆದ್ದರಿಂದ ಗಣಪತಿಯನ್ನು ವಿಘ್ನನಾಯಕ ಅಂತ ಹೇಳಿ ನಾವು ಕರೀತೇವೆ, ಶಾಸ್ತ್ರದಲ್ಲಿ ಕರೀತಾರೆ. ಆ ಕಾರಣದಿಂದ ಗಣಪತಿಯ ಒಂದೊಂದು ದೇಹದ ಅಂಗಗಳು ಕೂಡ ಒಂದೊಂದು ರೀತಿಯ ಸಂದೇಶವನ್ನು ನಮಗೆ ನೀಡುತ್ತದೆ. ಪ್ರಧಾನವಾಗಿ ಗಣಪತಿಯ ಕಿವಿ ಅನ್ನುವಂಥದ್ದು ಭಕ್ತರ ಮೊರೆಗಳನ್ನು ಸಂಕಷ್ಟಗಳನ್ನು ಎಲ್ಲವನ್ನು ಕೇಳಲಿಕ್ಕೋಸ್ಕರ ಒಂದೂ ಬಿಡದೆ ಚಾಚೂ ತಪ್ಪದೆ ಎಲ್ಲ ಸಂಕಷ್ಟಗಳನ್ನು ಕೇಳಿ ಆ ವಿಘ್ನಗಳನ್ನು ಪರಿಹಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಗಣಪತಿ ದೊಡ್ಡ ಅಗಲವಾದ ವಿಸ್ತಾರವಾದ ಕಿವಿಗಳನ್ನು ಇಟ್ಕೊಂಡಿದ್ದಾನೆ. ಇನ್ನು ಗಣಪತಿಯ ಕಿವಿಯಿಂದ ನಾವು ಒಂದು ಸಂದೇಶವನ್ನು ತಿಳ್ಕೊಳ್ಳಬೇಕಾಗಿದೆ. ಏನು ಅಂತ ಕೇಳಿದರೆ ಗಣಪತಿಯ ವಿಸ್ತಾರವಾದ ಕಿವಿ, ನಮಗೂ ಕೂಡ ಕಿವಿ ಅನ್ನುವಂಥದ್ದು ವಿಸ್ತಾರ ಆಗಿರಬೇಕು. ಆದರೆ ಯಾವ ವಿಷಯದಲ್ಲಿ ಅನ್ನುವಂಥದ್ದು ಮುಖ್ಯ.
ನಮಗೆ ಬೆಳವಣಿಗೆಗೆ ಪೂರಕವಾದಂತಹ ಯಾವೆಲ್ಲ ವಿಷಯಗಳು ಬೇಕೋ ಅಂತಹ ವಿಷಯಗಳನ್ನು ಕೇಳುವುದರಲ್ಲಿ ನಾವು ತಲ್ಲೀನರಾಗಿರಬೇಕು ಅಂಥೇಳಿ. ಯಾಕೆ ಕೇಳಿದರೆ, ನಮ್ಮ ಜೀವನದ ಬೆಳವಣಿಗೆ ಅನ್ನುವಂಥದ್ದಾಗುವುದೇ ಶ್ರವಣದಿಂದ. ಶಾಸ್ತ್ರದಲ್ಲಿ ಹೇಳುವಾಗ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿ ಒಂದು ಮೂರು ಮೆಟ್ಲು ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಅದರಲ್ಲಿ ಮೊದಲನೇ ಮೆಟ್ಲು ಶ್ರವಣ ಅಂತ ಹೇಳಿ. ಶ್ರವಣ ಅಂತಂದರೆ ನಾವು ಕೇಳುವುದು ಅಂಥೇಳಿ. ಮೊದಲು ಕೇಳುಗನಾಗಬೇಕು ನಾವು. ಯಾಕೆ ಕೇಳಿದರೆ, ನಾವು ಒಂದು ಗಮನಿಸ್ಬೋದು, ನಮ್ಮ ಮನೆಯಲ್ಲಿ ಮಗು ಇದ್ದರೆ ಆ ಮಗು ಯಾವುದೇ ಭಾಷೆಗಳನ್ನು ಕಲಿಬೇಕಾದ್ರೆ ಓದಿ ಬರೆದು ಕಲಿತಂತಹ ಉದಾಹರಣೆಗಳಿಲ್ಲ. ಒಂದು ಭಾಷೆ, ತಾಯಿ ಮಾತಾಡುವಂಥ ಭಾಷೆಯನ್ನೇ ಕೇಳಿ 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 ಆ ಮಾತೃಭಾಷೆಯನ್ನು ಅದು ಕಲಿಯುತ್ತದೆ. ಯಾವುದೇ ಬೇರೆ ಪರಿಕರಗಳ ಅವಶ್ಯಕತೆ ಅನ್ನುವಂಥದ್ದು ಆ ಮಗುವಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಅಷ್ಟು ಸೂಕ್ಷ್ಮ ದೃಷ್ಟಿಯಿಂದ ಅದು ತನ್ನ ಶ್ರವಣವನ್ನು ಮಾಡುವುದರಿಂದ ಅದಕ್ಕೆ ಭಾಷೆ ತನ್ನಿಂತಾನೇ ಬರುತ್ತದೆ. ಹಾಗೆ ನಮ್ಮ ಬೆಳವಣಿಗೆಗೆ ಪೂರಕವಾದ ವಿಷಯಗಳನ್ನು ನಾವು ಕೇಳಿ 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 ನಮ್ಮ ಬೆಳವಣಿಗೆಯನ್ನು ಸಾಧಿಸಬೇಕು ಅನ್ನೋದನ್ನು ಗಣಪತಿಯ ಕಿವಿ ನಮಗೆ ಒಂದು ಸಂದೇಶದ ರೂಪದಲ್ಲಿ ಕಿವಿ ಅನ್ನುವಂಥದ್ದಿದೆ. ಇನ್ನು ಎರಡನೇದು ಕಣ್ಣು ಅನ್ನುವಂಥದ್ದು ಬಹಳ ಸೂಕ್ಷ್ಮ ದೃಷ್ಟಿ, ಸಣ್ಣ ಕಣ್ಣು. ಅಷ್ಟು ದೊಡ್ಡ ಮುಖಕ್ಕೆ ಕಣ್ಣು ಅನ್ನುವಂಥದ್ದು ಬಹಳ ಸಣ್ಣದು. ಹಾಗೆ ನಮಗೂ ಜೀವನದಲ್ಲಿ ಯಾವ ವಿಷಯಗಳನ್ನು ನೋಡಬೇಕು ಆ ವಿಷಯಗಳ ಬಗ್ಗೆ ಮಾತ್ರ ನಮ್ಮ ಕಣ್ಣು ಹೋಯಿತು ಅಂತಾದರೆ, ಯಾಕೆ ಕೇಳಿದರೆ ನಮ್ಮ ಇಡೀ ಇಂದ್ರಿಯಗಳನ್ನು ಹಿರಿಯರು ಹೇಳುವಾಗ ಇಂದ್ರಿಯಾಣಿ ಹಯಾನ್ಯಾಹು ಅಂತ ಹೇಳ್ತಾರೆ. ಇಂದ್ರಿಯ ನಮ್ಮ ಇಡೀ ಜೀವನ ರಥ. ದೇಹ ಅನ್ನುವಂಥದ್ದೊಂದು ರಥ ಆದರೆ ನಮ್ಮ ಜೀವನ ರಥಕ್ಕೆ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಬಾಯಿ ಅನ್ನುವಂಥ ಇಂದ್ರಿಯಗಳೇ ಒಂದು ರಥದ ಕುದುರೆಗಳ ಸ್ಥಾನದಲ್ಲಿ ಉಂಟು ಅಂತ ಹೇಳ್ತಾರೆ. ಆದರೆ ಅದರಿಂದ ಕುದುರೆಗಳನ್ನು ಅದರದ್ರ ಪಾಡಿಗೆ ಬಿಟ್ಟು ಬಿಟ್ಟೆವು ಅಂತಾದರೆ, ನಿಯಂತ್ರಣ ಮಾಡಲಿಲ್ಲ ಅಂತಾದರೆ ಕುದುರೆಗಳು ಹೋದಲ್ಲಿ ನಮ್ಮ ಜೀವನ ರಥ ಹೋಗಬೇಕಾಗ್ತದೆ. ಆ ಕಾರಣದಿಂದ ಕಣ್ಣು ಯಾವುದನ್ನು ನೋಡಿದರೆ ನಮ್ಮ ಬೆಳವಣಿಗೆಗೆ ಅದು ಪೂರಕವು ಅಂಥ ವಿಷಯಗಳನ್ನು ಮಾತ್ರ ನಾವು ಕಣ್ಣಿನಿಂದ ಸೂಕ್ಷ್ಮ ದೃಷ್ಟಿಯಿಂದ ಅದನ್ನು ಗ್ರಹಿಸಬೇಕು ಅನ್ನುವಂತಹ ಕಾರಣದಿಂದ ಯೋಹ್ಯತ್ರ ಆಧಾರವಾನ್ ಭವತಿ ತಸೇವ ತದ್ವಸ್ತು ಸ್ಫುರಮಾಣಂ ಭವತಿ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಯಾರಿಗೆ ಯಾವ ವಿಷಯದ ಬಗ್ಗೆ ಸೂಕ್ಷ್ಮ ದೃಷ್ಟಿ ಉಂಟೋ ಆ ವಿಷಯ ಅವನಿಗೆ ಒಲಿದು ಬರ್ತದೆ ಅಂತ ಹೇಳಿ. ಅದರಿಂದ ಅಂತಹ ಸೂಕ್ಷ್ಮ ದೃಷ್ಟಿಯನ್ನು ನಾವು ಬೆಳೆಸಬೇಕು, ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಗಣಪತಿಯ ಕಣ್ಣು ನಮಗೆ ಸಂದೇಶವನ್ನು ಕಣ್ಣು ಸಂದೇಶವಾಗಿ ನಮಗೆ ಅನುಗ್ರಹಿಸ್ತದೆ. ಅದರಿಂದ ಹೀಗೆ ಒಂದೊಂದು ಅಂಗಗಳ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಅಗಾಧವಾದಂತಹ ಚಿಂತನೆಗಳನ್ನು ಗಣಪತಿಯ ದೇಹ ಅನ್ನುವಂಥದ್ದು ನಮಗೆ ಅನುಗ್ರಹಿಸ್ತದೆ. ಆ ಕಾರಣದಿಂದ ಗಣಪತಿಯ ಈ ಚಿಂತನೆಯೊಂದಿಗೆ ಚತುರ್ಥಿಯ ದಿನದಂದು ಮಣ್ಣಿನ ಮೂರ್ತಿಯನ್ನಿಟ್ಟು ಅದಕ್ಕೆ ಗಣಪತಿಯ ಸಕಲ ವಿಘ್ನ ಪರಿಹಾರಾರ್ಥಂ ಗಣಪತಿ ಪೂಜಾ ಅಂಕರಿಷಿ ಅಂತ ಹೇಳಿ ಸಂಕಲ್ಪ ಮಾಡಿ ಆ ಗಣಪತಿಗೆ ಇಷ್ಟವಾದಂತಹ ಮೋದಕಗಳನ್ನೆಲ್ಲ, ಅಷ್ಟದ್ರವ್ಯವನ್ನು, ಮೋದಕ, ಮೃದುಕಾಲಾಜ, ಸಕ್ತವಸ್ತ್ಯ, ರಸಾಲಕ, ನಾರಿಕೇಲಸ್ತಿಲಾರಂಭ, ಪಕ್ವಾಷ್ಟದ್ರವ್ಯೀರಿತಂ ಅಂತ ಹೇಳಿ ಅಷ್ಟದ್ರವ್ಯ ಗಣಪತಿಗೆ ಇಷ್ಟವಾದಂತಹ ದ್ರವ್ಯ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದರಿಂದ ಮೋದಕ ಹೇಳಿದರೆ ಮೋದಕವನ್ನು ಮಾಡುವುದು, ಆಮೇಲೆ ಮೃದುಕ ಅವಲಕ್ಕಿ, ಲಾಜ ಅರಳು, ಆಮೇಲೆ ಸಕ್ತವಸ್ತ್ಯ ಅರಳಿನ ಹುಡಿ, ರಸಾಲಕ ಕಬ್ಬು, ಆಮೇಲೆ ನಾಲಿಕೇರ ಹೇಳಿದರೆ ತೆಂಗಿನಕಾಯಿಯನ್ನು ಒಡೆದು ಅದರ ಹೂವನ್ನು ಅದನ್ನು ಹೆರೆದು ಅದರ ಹೂವನ್ನು ಹಾಕುವುದು, ಆಮೇಲೆ ನಾರಿಕೇಲ ತಿಲ ಎಳ್ಳು, ರಂಭಾಹ ರಂಭ ಹೇಳಿದರೆ ಬಾಳೆಹಣ್ಣು, ಈ ಎಂಟು ದ್ರವ್ಯಗಳನ್ನು ಗುಡಾಜ್ಯ ಮಧು ಸಿಗ್ತಾನೆ, ಗುಡ ಬೆಲ್ಲ ಅಜ್ಜ ತುಪ್ಪ ಮಧು ಜೇನುತುಪ್ಪ, ಈ ಮೂರು ದ್ರವ್ಯಗಳಿಂದ ಆ ಎಂಟು ದ್ರವ್ಯಗಳನ್ನು ಮಿಶ್ರಣ ಮಾಡಿ ಗಣಪತಿಗೆ ಅರ್ಪಣೆ ಮಾಡಿದರೆ ಅದು ಬಹಳ ಇಷ್ಟವಾದಂತಹ ದ್ರವ್ಯ. ಇನ್ನು ಉಳಿದದ್ದು ನಮಗೆ ಗೊತ್ತೇ ಉಂಟು, ಲಾಡು, ಲಡ್ಡು, ಅದೇ ರೀತಿಯಾಗಿ ಚಕ್ಕುಲಿ, ಮೋದಕಗಳು, ಬೇರೆ ಬೇರೆ ಇಷ್ಟವಾದಂತಹ ಗಣಪತಿಗೆ ಇಷ್ಟವಾದಂತಹ ದ್ರವ್ಯಗಳನ್ನೆಲ್ಲ ತಯಾರಿಸಿ ಗಣಪತಿಯ ವಿಗ್ರಹದ ಎದುರುಗಡೆ ಪ್ರತಿಷ್ಠೆ ಮಾಡಿದಂಥ ವಿಗ್ರಹದ ಎದುರುಗಡೆ ಇಟ್ಟು ಗಣಪತಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಸೇವನೆ ಮಾಡುವಂಥದ್ದು. ಅದನ್ನು ಗಣಪತಿಯ ವಿಗ್ರಹವನ್ನು 1, 3, 5 ಅಂತ ಹೇಳಿ ಎಷ್ಟು ದಿವಸ ಇಟ್ಕೊಳ್ತೇವೆ ಅಂತ ಹೇಳುವ ಸಂಕಲ್ಪ ಉಂಟು, ಅಷ್ಟು ದಿವಸ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ವಿಸರ್ಜನೆ ಮಾಡುವಂಥದ್ದು, ಅಥವಾ ಗಣಪತಿಯ ವಿಗ್ರಹ ಮನೆಯಲ್ಲೇ ಇಟ್ಕೊಂಡದ್ದಿದ್ರೆ ಅದಕ್ಕೆ ಗಣಪತಿಗೆ ಆರಾಧನೆಯನ್ನು ಈ ಮೂಲಕವಾಗಿ ಸಲ್ಲಿಸುವಂಥದ್ದು. ಹೀಗೆ ಗಣಪತಿಯ ಆರಾಧನೆಯನ್ನು
ಮತ್ತು ಗೌರಿ ಗಣೇಶ ಹಬ್ಬವನ್ನು ನಾವು ಹಿಂದಿನಿಂದ ಆಚರಣೆಯನ್ನು ಮಾಡ್ತಾ ಬಂದಿದ್ದೆವು ಅಂತಾದರೆ ಸಂಕ್ಷೇಪವಾಗಿ ಮನೆಯವರೇ ಇದ್ದುಕೊಂಡು ಈ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಶಾಸ್ತ್ರದಲ್ಲೂ ಅವಕಾಶ ಬಾಹುಲ್ಯ ಅನ್ನುವಂಥದ್ದುಂಟು. ಕೇವಲ ಋತ್ವಿಜರನ್ನೇ ಕರೆದು ಪೌರೋಹಿತ್ಯದವರನ್ನೇ ಕರೆದು ಈ ಕರ್ಮಾಂಗಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದೊಂದು ವಿಧಿ ಉಂಟು. ಆದರೆ ಈ ಕೊರೋನಾದ ಸಂದರ್ಭದಲ್ಲಿ ಕರೀಲಿಕ್ಕಾಗದೆ ಯಾವುದೋ ಸಮಸ್ಯೆಗಳಿಂದ ಹಬ್ಬವೇ ನಿಂತು ಹೋಯಿತು ಅಂತಾಗಬಾರದು. ಆ ದೃಷ್ಟಿಯಿಂದ ಸಂಕ್ಷೇಪವಾಗಿ ಮನೆಯವರೇ ಇದ್ದುಕೊಂಡು ತಿಳಿದಂತಹ ಮಂತ್ರಗಳಿಂದ ತಿಳಿದಂತಹ ಭಜನೆಗಳಿಂದ ನಾವು ಗಣಪತಿಯನ್ನು ಆರಾಧನೆ ಮಾಡಿ ಗೌರಿ ಗಣಪತಿಯ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರವೃತ್ತರಾಗಬೇಕು. ಇದಕ್ಕೆ ಅನುಗುಣವಾಗಿ ಬೆಂಗಳೂರಿನ ವಿದ್ಯಾಪೀಠದ ವಿದ್ವಾನ್ ಡಾಕ್ಟರ್ ಹೆಚ್ ಸತ್ಯನಾರಾಯಣ ಆಚಾರ್ಯ ಅನ್ನುವಂತಹ ವಿದ್ವಾಂಸರು ಬರೆದಂತಹ ವಾರ್ಷಿಕ ವಿಶೇಷ ದಿನಗಳು ಅನ್ನುವಂತಹ ಒಂದು ಪುಸ್ತಕ ಇದೆ. ಅದರಲ್ಲಿ ಯಾವ ಯಾವ ಹಬ್ಬಗಳನ್ನು ಯಾವ ಯಾವ ಕಾಲದಲ್ಲಿ ಹೇಗೆ ಆಚರಣೆ ಮಾಡಬೇಕು ಅನ್ನುವಂತಹ ವಿಷಯವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಸಾಧ್ಯ ಇದ್ದಲ್ಲಿ ನಾವು ಗ್ರಂಥಾಲಯಗಳಲ್ಲಿ ಆ ಪುಸ್ತಕವನ್ನು ಸಂಗ್ರಹಿಸಿ ನಾವು ಅದರಲ್ಲಿ ಹೇಳಿದಂತೆ ನಾವು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ಮತ್ತು ಹಬ್ಬ ಹರಿದಿನಗಳನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿದು ಆಚರಣೆ ಮಾಡಿ ನಂಬಿಕೆಯಿಂದ ಆ ಹಬ್ಬ ಹರಿದಿನಗಳ ಫಲ ಏನುಂಟು ಅದೆಲ್ಲವನ್ನು ನಾವು ಜೀವನದಲ್ಲಿ ಅನುಭವ ಪಾತ್ರರಾಗುವಂತಹ ದೃಷ್ಟಿಯಿಂದ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋಣ ಎನ್ನುವಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ.